ಇಲ್ಲಮ್ಮ, ಖಂಡಿತ ನನಗೂ ಅನ್ನಿಸ್ತು. ಅದು ನಾನು ಕಬ್ಜಾ ಮಾಡಿದಾಗಿಂದ ಏನೋ ನಾನು ಅವ್ರಿಗೆ ಹೇಳ್ತಾನೆ ಬಂದೆ, ದಯವಿಟ್ಟು ಟೀಸರ್ ಮಾತ್ರ ಬಿಡಿ, ಫಿಲಮ್ ರಿಲೀಸ್ ಆದಾಗ ಬಿಡಿ, ಯಾಕಂದ್ರೆ ಅದ್ರದ್ದು ನಿಮ್ಗೆ ಗೊತ್ತಿಲ್ಲ ಎಷ್ಟು ಪವರ್ ಇದೆ ಅಂತ ಹೇಳ್ತಾನೆ ಬರ್ತಾ ಇದ್ದೆ. ಸೊ ಅದಕ್ಕೆ ಅವರು ಹೋಲ್ಡ್ ಮಾಡಿ ಹೋಲ್ಡ್ ಮಾಡಿ ಕರೆಕ್ಟ್ ಟೈಮ್ ಬಿಟ್ಟರೆ ಇನ್ನೊಂದು 2 ತಿಂಗಳಲ್ಲಿ ಪಿಕ್ಚರ್ ರಿಲೀಸ್ ಆದ ಮೋಸ್ಟ್ಲಿ ಡಿಸೆಂಬರಲ್ಲಿ ಕರೆಕ್ಟ್ ಟೈಮ್ಗೆ ಬಿಟ್ಟಿದ್ದಾರೆ. ನೀವೆಲ್ಲ ನೋಡಿದ್ದೀರಾ ಅದು ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಪಿಕ್ಚರ್ನ ಅಂತ, ಅಷ್ಟು ಮೇಕಿಂಗ್ ಆ ಲೆವೆಲ್ಗೆ ಮಾಡಿದ್ದಾರೆ. ಪಾಪ ಇವನ್ ತುಂಬ ಜನ ಕೆಲವರು KGF ಗೋಲಿಸ್ತಾ ಇದ್ದಾರೆ, ಒಂಥರ ಸಂತೋಷನೇ KGF ಗೋಲಿಸೋದು. ಯಾಕಂದ್ರೆ KGF ಥರ ಒಂದು ಸಿನಿಮಾ ಇನ್ನೊಂದು ಮಾಡ್ತೀವಿ ಕನ್ನಡದಲ್ಲಿ ಅಂದರೆ ಹೆಮ್ಮೆ ಪಡೋ ವಿಚಾರ ಅದು. ಇರಲಿ, ಅದೊಂದು ದೊಡ್ಡ ವಿಷಯ ಆ್ಯಕ್ಚುಲಿ ಅಂತ ಕಂಪ್ಯಾರಿಸನ್ ಕೂಡ ಇದೆ ಸರ್. ಅಲ್ಲ ಅದೇನು ಮಾಡೋಕ್ಕಲ್ಲ, ಸಿನಿಮಾ ಬಂದಮೇಲೆ ಗೊತ್ತಾಗುತ್ತೆ, ಅದು ಬೇರೆಯೇ ಸಬ್ಜೆಕ್ಟು, ಇದು ಬೇರೆಯೇ ಸಬ್ಜೆಕ್ಟು ಅಂತ. ಬಟ್ ಮೇಕಿಂಗ್ ವೈಸು ಸ್ವಲ್ಪ ಏನೋ ಸೆಟ್ಸು ಗಿಟ್ಸು ಆ ಗ್ರ್ಯಾಂಜರ್ ಎಲ್ಲ ಹಂಗೆ ಕಾಣಿಸುತ್ತೆ ಆ್ಯಕ್ಚುಲಿ. ಎಲ್ಲ ಖಂಡಿತ ಖಂಡಿತ. ಇಲ್ಲಮ್ಮ, ಖಂಡಿತ ನನಗೂ ಅನ್ನಿಸ್ತು. ಅದು ನಾನು ಕಬ್ಜಾ ಮಾಡಿದಾಗಿಂದ ಏನೋ ನಾನು ಅವ್ರಿಗೆ ಹೇಳ್ತಾನೆ ಬಂದೆ, ದಯವಿಟ್ಟು ಟೀಸರ್ ಮಾತ್ರ ಬಿಡಿ, ಫಿಲಮ್ ರಿಲೀಸ್ ಆದಾಗ ಬಿಡಿ, ಯಾಕಂದ್ರೆ ಅದ್ರದ್ದು ನಿಮ್ಗೆ ಗೊತ್ತಿಲ್ಲ ಎಷ್ಟು ಪವರ್ ಇದೆ ಅಂತ ಹೇಳ್ತಾನೆ ಬರ್ತಾ ಇದ್ದೆ. ಸೊ ಅದಕ್ಕೆ ಅವರು ಹೋಲ್ಡ್ ಮಾಡಿ ಹೋಲ್ಡ್ ಮಾಡಿ ಕರೆಕ್ಟ್ ಟೈಮ್ ಬಿಟ್ಟರೆ ಇನ್ನೊಂದು 2 ತಿಂಗಳಲ್ಲಿ ಪಿಕ್ಚರ್ ರಿಲೀಸ್ ಆದ ಮೋಸ್ಟ್ಲಿ ಡಿಸೆಂಬರಲ್ಲಿ ಕರೆಕ್ಟ್ ಟೈಮ್ಗೆ ಬಿಟ್ಟಿದ್ದಾರೆ. ನೀವೆಲ್ಲ ನೋಡಿದ್ದೀರಾ ಅದು ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಪಿಕ್ಚರ್ನ ಅಂತ, ಅಷ್ಟು ಮೇಕಿಂಗ್ ಆ ಲೆವೆಲ್ಗೆ ಮಾಡಿದ್ದಾರೆ. ಪಾಪ ಇವನು ತುಂಬ ಜನ ಕೆಲವರು KGF ಗೋಲಿಸ್ತಾ ಇದ್ದಾರೆ, ಒಂಥರ ಸಂತೋಷನೇ ಅದು KGF ಗೋಲಿಸೋದು. ಯಾಕಂದ್ರೆ KGF ಥರ ಒಂದು ಸಿನಿಮಾ ಇನ್ನೊಂದು ಮಾಡ್ತೀವಿ ಕನ್ನಡದಲ್ಲಿ ಅಂದರೆ ಹೆಮ್ಮೆ ಪಡೋ ವಿಚಾರ ಅದು. ಇರಲಿ, ಅದೊಂದು ದೊಡ್ಡ ವಿಷಯ ಆ್ಯಕ್ಚುಲಿ ಅಂತ ಕಂಪ್ಯಾರಿಸನ್ ಕೂಡ ಇದೆ ಸರ್. ಅಲ್ಲ ಅದೇನು ಮಾಡೋಕ್ಕಲ್ಲ, ಸಿನಿಮಾ ಬಂದಮೇಲೆ ಗೊತ್ತಾಗುತ್ತೆ, ಅದು ಬೇರೆಯೇ ಸಬ್ಜೆಕ್ಟು, ಇದು ಬೇರೆಯೇ ಸಬ್ಜೆಕ್ಟು ಅಂತ. ಬಟ್ ಮೇಕಿಂಗ್ ವೈಸು ಸ್ವಲ್ಪ ಏನೋ ಸೆಟ್ಸು ಗಿಟ್ಸು ಆ ಗ್ರ್ಯಾಂಜರ್ ಎಲ್ಲ ಹಂಗೆ ಕಾಣಿಸುತ್ತೆ ಆ್ಯಕ್ಚುಲಿ. ಎಲ್ಲ ಖಂಡಿತ ಖಂಡಿತ.